ಜಾಸ್ತಿ ಆಗಿದೆ, ಜಿ ಎಸ್ ಟಿ ಅಪ್ಲೈ ಆಗಿದೆ. ಬೆಲೆ ಏರಿಕೆ ಒಂದ್ ಕಡೆ ಆಯ್ತು ಅಂದ್ರೆ ಜಿ ಎಸ್ ಟಿ ಕೂಡ ಹೆಚ್ಚಿಗೆ ಆಗಿ ಗ್ರಾಹಕರ ಮೇಲೆ ತೊಂದರೆ ಆಗಿದೆ. ನೋಡಿ, ಆಡಳಿತ ನಡೆಸ್ತಾರಂತ ಸರ್ಕಾರಗಳು ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ಕೂಡ ಅನೇಕ ಪಕ್ಷಗಳು ಆಡಳಿತ ನಡೆಸಿದೆ, ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು. ಆಡಳಿತ ನಡೆಸ್ತಾ ಇರೋಂಥ ಸಂದರ್ಭಗಳಲ್ಲಿ ಸ್ವಾಭಾವಿಕವಾಗಿ ಆಯಾ ಪದ್ಧತಿಗಳ ಪ್ರಕಾರ ಜಿ ಎಸ್ ಟಿ ಇರ್ಬೋದು, ಬೆಲೆ ಏರಿಕೆಗಳ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ನಿಜಕ್ಕೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇರುತ್ತೆ. ಇಲ್ಲ ಅಂತಲ್ಲ, ಆಯಾ ತಕ್ಕಂತೆ ವಿಧಿ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಏರಿಸಲೇಬೇಕಾಗತ್ತೆ. ಕನೆಕ್ಷನ್ ಇಳಿಸು ಇದೆ, ಇಳಿಸಿರೋಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ನವರು ಅವರು ಅದನ್ನು ಒಪ್ಪಲ್ಲ, ಏರಿಸ್ದಾಗ ಮಾತ್ರ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಯಾವತ್ತೂ ಬೆಲೆ ಏರೇ ಇಲ್ವಾ? ಇವು ಅನೇಕ ಕಾಂಗ್ರೆಸ್ ನಾಯಕರುಗಳು ಇವತ್ತು ಈ ಸ್ಥಾನದ ಬಂದೇ ಇರಲ್ಲ. ಬೆಲೆ ಏರಿಕೆಗಳಾದಂಥ ಸಂದರ್ಭದಲ್ಲಿ ಮೆರವಣಿಗೆ ಮಾಡಿ ಬಂದವರು ಸರ್ಕಾರದ ವಿರುದ್ಧ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಆಡಳಿತ ನಡೆಸ್ತಾ ಇರೋಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಇಳಿಕೆ ಇದು ಸ್ವಾಭಾವಿಕ. ಇದ್ರ ಬಗ್ಗೆ ಸುಮ್ಮನೆ ಟೀಕೆ ಮಾಡೋದು ಅರ್ಥ ಇಲ್ಲ.